ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೂ ರಾಹುಲ್ ಗಾಂಧಿನೇ ಪಿ ಎಂ ಆಗ್ತೀನಿ ಅಂತ ಹೇಳಂಗಿಲ್ಲ. ಮಮತಾ ಬ್ಯಾನರ್ಜಿ ಇದಾರೆ, ಕೇಜ್ರಿವಾಲ್ ಇದಾರೆ, ರಾಹುಲ್ ಗಾಂಧಿ ಇದಾರೆ. ನಿಮ್ಮ ಪ್ರಕಾರ ಯಾರಾದ್ರೆ ಅಭಿವೃದ್ಧಿ ಮಾಡಬಹುದು, ಒಳ್ಳೆ ಕೆಲಸಗಳು ಮಾಡಬಹುದು? ಮೋದಿ ಅವರು 10 ವರ್ಷ ಆಡಳಿತ ಮಾಡಿದ್ದಾರೆ, 2 ಸಲ ಪ್ರಧಾನಮಂತ್ರಿ ಆಗಿದ್ರು. ಅವ್ರ ಹಂಗಿದ್ರೆ ಏನು ಮಾಡಿಲ್ಲ ದೇಶಕ್ಕೆ, ಒಳ್ಳೆ ಕೆಲಸಗಳು? ಬಡವ್ರ ಪರವಾಗಿ ಏನು ಕೆಲಸ ಮಾಡಿಲ್ಲ? ಒಂದು ನೋಡಿ, ಎಲ್ಲರಿಗೂ ಕಷ್ಟ ಆಗಿದೆ, ನಮ್ಮಂತರ ನಿಮ್ಮಂತರ ಎಲ್ಲರಿಗೂ ಕಷ್ಟ ಆಗಿದೆ. ಕೆಲಸ ಇಲ್ಲ, ಎಲ್ಲ ರೇಟ್ಗಳು ಜಾಸ್ತಿ, ಏನು ಮಾಡೋಕ್ಕಲ್ಲ. ಯಾವ ಸರ್ಕಾರ ಬಂದರೂ ಜನಕ್ಕೆ ಯಾವುದು ಒಳ್ಳೇದು ಮಾಡಲ್ಲ. ಅರ್ಥ ಆಯ್ತಾ? ನಾವು ದುಡಿದ್ರೆ ನಾವು ಸಂಪಾದನೆ, ಯಾವ ಸರ್ಕಾರ ಬಂದು ನಮಗೇನು ಮಾಡಲ್ಲ ಹೆಲ್ಪ್. ಅದೇ ಯಾರು ಬಂದರೂ ನಮಗೇನಿಲ್ಲ. ರಾಹುಲ್ ಗಾಂಧಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಸತ್ಯ ನಂಬಿಕೆ ಇದೆ ಸರ್, ಬರೋದು ನಂಬಿಕೆ ಇದೆ. ಈ ಬಾರಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಆಗ್ತಿದೆ, ಎರಡೂ ಪಕ್ಷ ಲಿಟಿಗೇಷನ್ ಇದೆಲ್ಲ ಸರ್. ಅದು ಅದು ಯಾವಾಗ ಇದಾಗುತ್ತೋ ಗೊತ್ತಿಲ್ಲಲ್ಲ. ಅದು ಜೆ ಡಿ ಎಸ್ದು ಇವರಿಬ್ರು ಮೈತ್ರಿ ಆದರೆ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದಾ ಅಂತ, ಮತ್ತೆ ಅಧಿಕಾರಕ್ಕೆ ಬರ್ಬೋದಾ ಅಂತ ಸರ್. ಅದು ಡೌಟೇ ಅದು. ಯಾಕೆಂದರೆ ಒಂದು ಪಾರ್ಟಿನಲ್ಲಿ ಯಾವಾಗಲೂ ಒಂದು ಪಾರ್ಟಿ ಇದ್ದರೆ ಜಯ ಆಗುತ್ತೆ. ಈ ಕಡೆ ಈ ಕಡೆ ಆ ಕಡೆ ಅಂದ್ರೆ ಸ್ವಲ್ಪ ಕಷ್ಟನೇ. ಅದು ನನ್ನ ಪ್ರಕಾರ ಇಬ್ರು ಸೇರಿ ಒಟ್ಟಿಗೆ ಇರಕ್ ಆಗಲ್ಲ ಅಂತ ಹೇಳ್ತೀರಾ, ಕೆಲವು ದಿನ ಮಾತ್ರ ಇರ್ಬೋದು. ಹೌದು ಹೌದು. ಓಕೆ, ಇನ್ನು ಕರ್ನಾಟಕದ ವಿಷಯಕ್ಕೆ ಬರಕಾದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು, ಒಂದೊಂದೇ ಈಡೇರಿಸ್ಕೋಬತ್ತಿದ್ದಾರೆ. ಇದೆಲ್ಲ ಅನುಕೂಲ ಆಗ್ತಿದೆ, ಬಡವ್ರಿಗೆ ಯೂಸ್ ಆಗ್ತಿದೆ ಅಂತ ನಂಬಿಕೆ ಬರ್ತಾ ಇದೆ ಸರ್. ರೇಷನ್ ಕಾಸನು ಬರ್ತಾ ಇದೆ, 2000 ಅದೂ ಬರ್ತಾ ಇದೆ ಸರ್. ಕರೆಂಟ್ ಬಿಲ್ಲೂ ಓಕೆ ಆಗಿದೆ. ಆಗಿದ್ರೆ ಆಗಿದ್ರೆ, ಇಲ್ಲಾಂದ್ರೆ ನಾವು ಇಲ್ಲ ಅಂತ ಹೇಳ್ಬೋದು. ಆಗ್ತಾ ಇದೆ 100%. ಈಗ ಅದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಸೆಂಟ್ರಲ್ ಅಲ್ಲೂ ಇಬ್ಬರೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಒಳ್ಳೇದು. ಹೌದು. ಓಕೆ, ಇನ್ನು ಕಾವೇರಿ ವಿಚಾರ ಗೊತ್ತಿರ್ಬೋದು ನಿಮ್ಗೆ, ಡೈಲಿ ಡೈಲಿ ಹೋರಾಟ ಮಾಡ್ತಾನೆ ಇದ್ದಾರೆ. ನೀರಿದ್ರೆ ಬಿಡ್ಬೋದು ಸರ್, ನೀರಿಲ್ಲ ಅಂದ್ರೆ ನಾವು ಇಲ್ಲಿ ನಾವು ಕುಡಿಯಬೇಕಲ್ಲ ಸರ್ ನೀರು. ಇಲ್ಲೇ ನೀರು ಬೆಂಗಳೂರಿಗೆ, ಅರ್ಧ ಬೆಂಗಳೂರಿಗೆ ಸಪ್ಲೈ ಇಲ್ಲ ನೀರು, ಏನು ಮಾಡೋಕ್ಕಾಗುತ್ತೆ? ಈಗ ಬೆಂಗಳೂರು ಬಂದ್ ಮಾಡಿದಾಯ್ತು, ಕರ್ನಾಟಕನೂ ಬಂದ್ ಮಾಡಿದ್ರು, ಆದ್ರೂ ಏನು ಪ್ರತಿಫಲ ಸಿಗ್ತಾ ಇಲ್ಲ, ಏನು ರೆಸ್ಪಾನ್ಸ್ ಇಲ್ಲ ಸರ್ಕಾರದಿಂದ. ಗೌರ್ಮೆಂಟ್ ನಾವೇನು ಮಾಡೋಕ್ಕಾಗಲ್ಲ ಸರ್. ಅದು ಏನು ಅವರು ಅವ್ರು ಮಾಡಿದ್ರೆ ನಮ್ಮ ನಾವು ಹೇಳಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅದು. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ ನೀರು ಬಿಡ್ಲೇಬೇಕಂತ, ಈಗ ನಮ್ಗೇನೆ ನೀರಿಲ್ಲ, ಅಕಸ್ಮಾತ್ ಬಿಟ್ಬಿಟ್ರೆ ನೀರು ನೀರಿಲ್ಲ ಸರ್. ನಮ್ಮ ಏರಿಯಾ ಕಡೆ ನೀರನ್ನೇ ಇಲ್ಲ. ಒಂದು ಟ್ಯಾಕ್ಟ್ರು 700 ರೂಪಾಯಿ 800 ರೂಪಾಯಿ, ಅದು ಕುಡಿದು ನೀರಿಲ್ಲ, ಸ್ನಾನ ಮಾಡೋ ನೀರು, ಕುಡಿ ನೀರು 10-10 ರೂಪಾಯಿ ಕ್ಯಾನ್ ಅಂತ ನಾವು ತಗೊಳ್ತೀವಿ ಡೈಲಿ. ನಮ್ಮ ಏರಿಯಾ ರಾಚಿನಲ್ಲಿ ತನಿಚಂದ್ರಾಮ್ ಹೆಗಡೆ ನಗರ ರೋಡು, ಅಲ್ಲಿಲ್ಲ ನೀರೇ ಇಲ್ಲ. ನಾಗವಾರದಿಂದ ಆ ಸೈಡ್ ನೀರೇ ಇಲ್ಲ, ಟೋಟಲ್ ಇಲ್ಲ. ನಾವೆಲ್ಲ ಒಂದು 15-20 ವರ್ಷ ಅಂತ ನಾವು ಖರೀದಿ ಮಾಡಿ ನೀರು ಕುಡಿಯೋದು 10-10 ರೂಪಾಯಿ ಒಂದು ಕ್ಯಾನು. ನಂಬಿಕೆ ಇಲ್ಲ ಅಂದರೆ ನಾವು ಎಲ್ಲಿಂದ ಕೊಳ್ಳಿ ನೀರು? ಹಾಂ, ಬೆಂಗಳೂರಿಗೆ ಸಪ್ಲೈನೇ ಇಲ್ಲ ಸರ್ ನೀರು. ಹಾಂ, ಕಷ್ಟ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗುತ್ತೆ? ಅದೇ ಈಗ ಜನರು ಫಸ್ಟೇ ನೀರಿಗೆ ಇಷ್ಟೊಂದು ಪ್ರಾಬ್ಲಮ್ ಅಲ್ಲಿದ್ದಾರೆ, ಈ ನೀರು ಬಿಟ್ಬಿಟ್ರೆ ಇರೋ ನೀರನ್ನು ಮುಂದೆ ಜನರ ಗತಿ ಏನು ಸರ್? ಮಲೆನೂ ಇಲ್ಲ ಈ ಸತಿ, ಮಲೆ ಇಲ್ಲ ಅಂದರೆ ಹೆಂಗೆ ಮಾಡೋದು ನೀರು? ನೀರಿದ್ರೆ ಬಿಡ್ಬೋದು, ನೀರೇ ಇಲ್ಲ ಅಂದರೆ ಎಲ್ಲಿಂದ ಬಿಡ್ತಾರೆ? ಆಗಲ್ಲ, ಕಷ್ಟ ಅದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.